ಮಿಥುನ ರಾಶಿ 2023ರ ವರ್ಷವು ಮಿಥುನ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ಈ ವರ್ಷ ನೀವು ಶನಿ ಕಾಟದಿಂದ ಮುಕ್ತಿ ಪಡೆಯುತ್ತೀರಿ. ಮಿಥುನ ರಾಶಿಯವರ ಜಾತಕದಲ್ಲಿ ಗುರುಗ್ರಹವು ಅನುಕೂಲಕರ ಸ್ಥಳದಿಂದ ಸಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ 2023ರಲ್ಲಿ ಮಿಥುನ ರಾಶಿಯ ಜನರು ವೃತ್ತಿ, ವ್ಯವಹಾರ ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅನುಕೂಲಕರವಾಗಿರುತ್ತಾರೆ. ನಿಮ್ಮ ಹಣವು ಶುಭ ಕಾರ್ಯಗಳಲ್ಲಿ ಖರ್ಚಾಗುತ್ತದೆ. ಯಾವುದೇ ಸಮಾರಂಭ ಮತ್ತು ಶುಭ ಕಾರ್ಯಗಳಿಂದಾಗಿ ಮನೆಯ ವಾತಾವರಣವು ಉತ್ಸಾಹದಿಂದ ಇರುತ್ತದೆ. ಮಿಥುನ ರಾಶಿಯ ಜನರು ಈ ವರ್ಷ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಕೆಲಸದ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಬಳಸಲು ನಿಮಗೆ ಸಾಧ್ಯವಾಗುತ್ತದೆ. ಮಾರ್ಚ್ ಮತ್ತು ಆಗಸ್ಟ್ ನಡುವೆ ಮಿಥುನ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡಲು ಯೋಜಿಸುತ್ತಿದ್ದವರು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ವರ್ಷದ ಕೊನೆಯ ತಿಂಗಳುಗಳಲ್ಲಿ ವೃತ್ತಿ ವಲಯದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು. ಈ ಸಮಯದಲ್ಲಿ ನೀವು ವೃತ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬಾರದು. ಮಿಥುನ ರಾಶಿಯವರ ಆರ್ಥಿಕ ಭಾಗವು ನೀವು ಮಾಡಿದ ಹೂಡಿಕೆಯಿಂದಲೂ ನೀವು ಲಾಭ ಪಡೆಯಬಹುದು. ಆದರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಕೆಲವರು ತಮ್ಮ ಮನೆ ಅಥವಾ ಭೂಮಿ ಖರೀದಿಸಲು ಹಣವನ್ನು ಖರ್ಚು ಮಾಡಬಹುದು. ಇದು ಆರ್ಥಿಕ ಭಾಗದಲ್ಲಿ ಏರಿಳಿತಗಳನ್ನು ತರುತ್ತದೆ. ಆದರೆ ಈ ನಿರ್ಧಾರವು ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮವಾಗಿರುತ್ತದೆ. ಈ ರಾಶಿ ಚಕ್ರದ ಸ್ಥಳೀಯರು 2023ರಲ್ಲಿ ವಿದೇಶಿ ಸಂಪರ್ಕಗಳಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಇದರೊಂದಿಗೆ ಕೆಲವರು ಬಯಸಿದ ಆದಾಯದೊಂದಿಗೆ ಬಯಸಿದ ಸ್ಥಳದಲ್ಲಿ ಕೆಲಸವನ್ನು ಪಡೆಯಬಹುದು. ಮಿಥುನ ರಾಶಿಯ ಜನರ ಪ್ರೇಮ ಜೀವನವು ಈ ವರ್ಷ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಈ ವರ್ಷ ನಿಮ್ಮ ಪ್ರೀತಿಯ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡುವುದನ್ನು ನೀವು ಕಾಣಬಹುದು. ಆದರೆ ಕೆಲವರು ತಮ್ಮ ಸಂಗಾತಿಯನ್ನು ಅನಗತ್ಯವಾಗಿ ಅನುಮಾನಿಸಬಹುದು ಮತ್ತು ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು. ಆದ್ದರಿಂದ ತಮ್ಮ ಪ್ರೀತಿಯ ಸಂಗಾತಿಯನ್ನು ಅನಗತ್ಯವಾಗಿ ಅನುಮಾನಿಸುವ ಬದಲು ನಿಮ್ಮ ಸಮಯವನ್ನು ಅವರಿಗೆ ನೀಡಿ. ಏಪ್ರಿಲ್ನಿಂದ ಆಗಸ್ಟ್ವರೆಗೂ ಪ್ರೀತಿಯ ಜೀವನದಲ್ಲಿ ನೀವು ಆಹ್ಲಾದಕರ ಅನುಭವವನ್ನು ಹೊಂದುತ್ತೀರಿ. ಈ ಸಮಯದಲ್ಲಿ ಕೆಲವರು ಮದುವೆಯಾಗಬಹುದು. ವೈವಾಹಿಕ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ. ಆದರೆ ನಿಮ್ಮ ಸಂಗಾತಿಯ ಕುಟುಂಬದ ಸದಸ್ಯರೊಂದಿಗೆ ನೀವು ಸರಿಯಾಗಿ ವರ್ತಿಸದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವೈವಾಹಿಕ ಜೀವನವನ್ನು ಸಂತೋಷಪಡಿಸಲು ನಿಮ್ಮ ಸಂಗಾತಿಯನ್ನು ಮತ್ತು ಅವರೊಂದಿಗೆ ಸಂಬಂಧ ಹೊಂದಿರುವ ಜನರನ್ನು ಅರ್ಥ ಮಾಡಿಕೊಳ್ಳಲು ಸಹ ನೀವು ಪ್ರಯತ್ನಿಸಬೇಕು. ಮಿಥುನ ರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಪ್ರತಿದಿನ ಮನೆಯಲ್ಲಿ ತಯಾರಿಸಿದ ಊಟದಿಂದ ಮೊದಲನೇ ತುತ್ತು ಹಸುವಿಗೆ ತಿನ್ನಿಸಿ. ಪ್ರತಿ ಬುಧವಾರ ಹಸುವಿಗೆ ಪಾಲಕ್, ಹಸಿರು ಮೇವು ಮತ್ತು ಹಸಿರು ತರಕಾರಿಗಳನ್ನು ಹೆಸರು ಬೇಳೆ ಜೊತೆಗೆ ತಿನ್ನಿಸಿ. ಭಗವಂತ ವಿಷ್ಣುವಿಗೆ ಸಮರ್ಪಿತವಾದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಬುಧವಾರ ಉಪವಾಸವು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಕ್ಷಿಪ್ರತೆಯನ್ನು ನೀಡುತ್ತದೆ. ಉತ್ತಮ ಗುಣಮಟ್ಟದ ಪಚ್ಚೆ ರತ್ನವನ್ನು ಧರಿಸುವುದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಶುಕ್ಲ ಪಕ್ಷದ ಸಮಯದಲ್ಲಿ ಬುಧವಾರದಂದು ನಿಮ್ಮ ಕಿರುಬೆರಳಿಗೆ ಈ ರತ್ನವನ್ನು ಧರಿಸಬಹುದು. ನೀವು ಯಾವುದೇ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ.